ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಂತಹ ಜಿಲ್ಲೆ ನೆಲಮಂಗ್ಲ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ನಾಲ್ಕು ವಿಧಾನಸಭಾ ಕ್ಷೇತ್ರ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ಎರಡರಲ್ಲಿ ಎರಡರಲ್ಲಿ ಜೆ ಡಿ ಎಸ್ ಇದೆ ಒಂದು ಕಾಂಗ್ರೆಸ್ ಒಂದು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅವರು ಕಾಂಗ್ರೆಸ್ ಲೆಕ್ಕನೆ ಎರಡು ಕಾಂಗ್ರೆಸ್ ಎರಡು ಜೆಡಿಎಸ್ ಇದು ಮೊದಲನೇದಾಗಿ ನಾವು ಹೊಸಕೋಟೆ ಕ್ಷೇತ್ರವನ್ನು ನೋಡೋಣ ಭಾರಿ ಜಿದ್ದಾಜಿದ್ದಿನ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಎನ್ನುವಕ್ಕಿಂತ ಎಂಟಿಬಿ ಬಿ ವರ್ಸಸ್ ಬಚ್ಚೇಗೌಡ ಇಟ್ಸ್ ಮೀನ್ ಎಂಟಿಬಿ ಬಿ ಮಗ ನಿಂತ್ಕೊಂಡ್ರು ಶರದ್ ಬಚ್ಚೇಗೌಡ ನಡುವೆ ಕಾಳಗ ಇದು ಶರತ್ ಬಚ್ಚೇಗೌಡ ಇದು ಸಹ ಇದು ಎಂಟಿಬಿ ಬಿ ವರ್ಸಸ್ ಬಚ್ಚೇಗೌಡ ಕಾಳಗ ಅಂತ ಕರಿಬಹುದು ಈ ಈ ಕ್ಷೇತ್ರ ಕಾಳಗವನ್ನ ನಿಮ್ದೇ ಕ್ಷೇತ್ರ ತಾನೇ ಓದಿ ನೀವೇ ಹೇಳಿ ಬಿಡಿ ಈಗ ಹೇಳಿದ್ರಲ್ಲಿ ಬಿಜೆಪಿಯಿಂದ ನಿತೀಶ್ ಎಂ ಟಿ ಫಿಕ್ಸ್ ಎಂಟಿ ಬೇ ನಿಲ್ಲ ಎಲೆಕ್ಷನ್ ಎಮ್ ಎಲ್ ಸಿ ಇದೆ ಎಮ್ ಎಲ್ ಸಿ ಇದೆ ಇನ್ನು ಮೂರವರೆ ವರ್ಷ ಇರ್ಬೋದು ಆರಾಮಾಗಿ ಮಗನ ರಾಜಕೀಯ ಭವಿಷ್ಯ ಇಂಪಾರ್ಟೆಂಟ್ ಕೊನೆ ಎಲೆಕ್ಷನ್ ಈಗ ಅವ್ರಿಗೆ ಸೊ ಈಗ ಎಲೆಕ್ಷನ್ ಅಲ್ಲಿ ಮಗನ ನಿಲ್ಸಿ ಗೆಲ್ಸ್ಲೇಬೇಕು ಚಾನ್ಸ್ ನೆಕ್ಸ್ಟ್ ಇನ್ನ ಐದು ವರ್ಷಕ್ಕೆ ಆ ಕೆಲಸ ಮಾಡ್ತೀನಿ ಅಂದ್ರೆ ಆಗಲ್ಲ ಹೀಗಾಗಿ ಅಪ್ಪ ಮಕ್ಕಳು ಇಬ್ರು ಕೂಡ ಇಡೀ ಕ್ಷೇತ್ರದಲ್ಲಿ ಒಂದ್ ಕಡೆ ಇವ್ರ ಒಂದ್ ಕಡೆ ಸವಾರಿ ಅವ್ರ ಒಂದ್ ಕಡೆ ಸವಾರಿ ಎಂ ಟಿ ಬದ್ ನೋಡಿದ್ರೆ ಎಲ್ಲಾದ್ರು ಕಡೆ ನೀವು ವಿಧಾನಸೌಧದಲ್ಲಿ ನೋಡ್ತಾ ಇದ್ದೀರಾ ಮಿನಿಸ್ಟರ್ ಆಗಿ ಎಲ್ಲ ಊರಲ್ಲಿ ಯಾರು ನೋಡ್ತಾ ಇಲ್ಲ ಎಂ ಸೊ ಹಾಗಾಗಿ ಸುತ್ತಾರೆ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹಂಗಿದೆ ಹಾಗಿದೆ ಖಾಲಿ ಆಗಿದೆ ಶಕ್ತಿ ಸೌಧ ವಿಧಾನ ಎಲ್ಲಾ ಪೂರ್ತಿ ಖಾಲಿ ಆಗಿದೆ ಅಂತೆ ಎಲ್ಲರೂ ಕೂಡ ಪೂರ್ತಿ ಹಳಿಗಳಿಗೆ ಹೋಗಿದ್ದಾರೆ ಸೊ ಎಂಟಿ ಬಿ ನಾಗರಾಜ್ ಕೂಡ ಇಡೀ ಕ್ಷೇತ್ರವನ್ನು ಸುತ್ತಾ ಇದ್ದಾರೆ ಅವ್ರ ಮಗ ಒಂದ್ ಕಡೆ ಅವರೊಂದ್ ಕಡೆ ಫುಲ್ ರೌಂಡ್ ಹೊಡಿತಾ ಇದಾರೆ ಬಿಜೆಪಿಯಿಂದ ಬಿಜೆಪಿ ಓಟ್ ಹಾಕಿ ಅಟ್ ದ ಸೇಮ್ ಟೈಮ್ ಬಚ್ಚೇಗ ಶರತ್ ಬಚ್ಚೇಗೌಡರು ಶರತ್ ಬಚ್ಚೇಗೌಡರು ಅವ್ರ ಅಪ್ಪನ್ ಕರ್ಕೊಂಡು ಕೂಡ ಇದ್ ಮಾಡ್ತಾವ್ರೆ ಅದಕ್ಕೆ ಶರತ್ ಬಚ್ಚೇಗೌಡರ ಪತ್ನಿ ಪ್ರತಿಭಾ ಅವರು ಕೂಡ ಓಡಾಡ್ತಿದ್ದಾರೆ ಶರತ್ ಬಚ್ಚೇಗೌಡ್ರು ಈ ಒಂದು ಇಪ್ಪತ್ ದಿನಗಳಿಂದ ಅದಕ್ಕೆ ಮುಂಚೆ ಸ್ವಲ್ಪ ಕಡಿಮೆ ಇತ್ತು ಈ ಒಂದು ಇಪ್ಪತ್ತು ದಿನಗಳಿಂದ ಹೆವಿ ಸುತ್ತಾಟ ಜಾಸ್ತಿ ಆಗ್ತಿದೆ ಯಾರು ಶರದ್ ಬಚ್ಚೇಗೌಡರದು ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ ಈಗ ಕೆಲವೊಂದಿಷ್ಟು ಅಶೋಕ್ ಒಂದು ಕಾರ್ಯಕ್ರಮ ಆಗಿತ್ತು ಡಿಸಿ ಸಿ ಕಾರ್ಯಕ್ರಮದ್ದು ಅಶೋಕ್ ಎಂ ಟಿಬಿ ನಾಗರಾಜರತ್ ಬೇಗೌಡರು ಮೂರು ಜನ ಕಾಣಿಸ್ಕೊಂಡ್ರಪ್ಪ ಒಂದೇ ತರ ಖುಷಿ ಆಯ್ತು ನೋಡಿ ಹೋದ್ ಯಾವತ್ತು ಕಿತ್ತಾಡ್ತಿದ್ರು ಇವ್ರು ಇದಕ್ಕಿ ನನಗೆ ಟಿ ಬಿ ನಾಗರ ಶರತ್ ಬಚ್ಚೇಗೌಡರು ಜೊತೆ ಇದ್ರು ಗಲಾಟೆ ಆಗಿಲ್ಲ ಶಿಷ್ಟಾಚಾರ ಯಾವತ್ತೂ ಕೂಡ ಹೊಸಕೋಟೆ ದೊಡ್ಡ ಪ್ರಾಬ್ಲಮ್ ಗಲಾಟೆ ಆಗ್ತಾನೆ ಇರುತ್ತೆ ಶಿಷ್ಟಾಚಾರ ಫಾಲೋ ಮಾಡಿಲ್ಲ ರೂಲ್ಸ್ ಫಾಲೋ ಮಾಡಿಲ್ಲ ಶರತ್ ಬಚ್ಚೇಗೌಡರು ಪ್ರಾಬ್ಲಮ್ ಈ ತರ ಆಗ್ತಾ ಇದೆ ಅಂತ ಹೇಳ್ತಾನೆ ಹೊಸಕೋಟೆ ಉದ್ದಾರ ಆಗ್ಬೇಕಷ್ಟೇ ಊರು ಉದ್ಧಾರ ಆಗ್ಬೇಕಷ್ಟೇ ಅನುದಾನನ ಅವ್ರು ತಂದ್ರು ತಂದ್ರು ಆದ್ರೆ ಆ ಅನುದಾನದ ವಿಚಾರದಲ್ಲಿ ನಂದು ನಾನೇ ಶಿಷ್ಟಾಚಾರ ಯಾಕಂದ್ರೆ ಆ ಗಲಾಟೆಗಳಿದೆಯಲ್ಲ ಜನೆಗೆ ಒಂದ್ ಸ್ವಲ್ಪ ಜನಗಳಿಗೆ ಒಂದ್ ಸ್ವಲ್ಪ ಇರ್ಸು ಮುಸು ಉಂಟು ಮಾಡ್ತಾರೆ ಹೋಗಿದ್ರಿ ಎರಡನೇ ವಿಚಾರ ಶರತ್ ಬಚ್ಚೇಗೌಡರು ಪಾಕೆಟ್ ಇಂದ ಖರ್ಚು ಮಾಡೋರ ಎಂಟು ಖರ್ಚು ಮಾಡೋ ಎಂಟಿಬಿ ಬಿ ತನ್ನ ಸ್ವಂತ ಹಣವನ್ನ ಕೋಟೆ ಖರ್ಚು ಮಾಡೋ ಸ್ವಂತ ಮನೆ ಹಣವನ್ನ ಅವರು ಹೆಂಗ್ ದುಡಿದ್ರು ಸೆಕೆಂಡ್ರಿ ಅದು ಸ್ವಂತ ಹಣವನ್ನ ಕ್ಷೇತ್ರ ಖರ್ಚು ಮಾಡಿ ಖರ್ಚು ಮಾಡಿದ್ದಾರೆ ಆಮೇಲೆ ಈ ಸಂಘರ್ಷ ಆಗ್ತಿದಿಲ್ಲ ಪ್ರೋಟೋಕಾಲ್ ಸಂಘರ್ಷ ಆಗ್ತಿದಿಲ್ಲ ಬರೀ ಮಾಜಿ ಶಾಸಕ ಆಗಿ ಎಂ ಟಿ ಬಿ ಕ್ಷೇತ್ರಕ್ಕೆ ಬಂದಿದ್ರೆ ಅದೊಂಥರ ಮಿನಿಸ್ಟರ್ ಎಮ್ ಎಲ್ ಸಿ ಶರದ್ ಕೂಡ ಸೆಟ್ಟಿಂಗ್ ಎಮ್ ಎಲ್ ಎ ಆದ್ರೆ ಪದೇ 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 ಹೊಸಕೋಟೆ ಜನ ಕೆರ್ಸ್ ಮುರ್ಸ ಈ ಪ್ರೋಟೋಕಾಲ್ ಇದು ಕಿತ್ತಾಡ್ತೀವಿ ಗ್ರಾಮ ಪಂಚಾಯತಿ ಮೆಂಬರ್ ಕಿತ್ತಾಡ್ತಾರ ಅಂತ ಅನ್ಸ್ಪಿಟ್ಟಿದೆ ಜನ ಏನ್ ಮಾಡ್ತಾರ ಜನ ಇಬ್ರು ಕಿತ್ತಾಡ್ತವ್ರೆ ಇಬ್ರು ಕಿತ್ತಾಡ್ತವ್ರೆ ಅನ್ಸುತ್ತೆ ಕೆಲವ್ರ ಬಗ್ಗೆ ಅನುಕಂಪ ಅನ್ಬೋದು ಕಿತ್ ಇದು ನಮ್ ಟ್ಯಾಕ್ಸ್ ದುಡ್ಡು ತೆರಿಗೆ ದುಡ್ಡು ನಮ್ ತೆರಿಗೆ ದುಡ್ಡಲ್ಲಿ ಇವರು ಶೋಕಿ ಮಾಡಿ ಕಿತ್ತಾಡ್ತವ್ರೆ ಅಂತ ಜನ ಇಬ್ರು ಬಗ್ಗೆ ಏಸ್ಕೆ ಹುಟ್ಟುತ್ತೆ ಆಗ ಒಂದು ಕಂಪಾರಿಸನ್ ಹೋಗುತ್ತೆ ನೆಕ್ಸ್ಟ್ ಅಲ್ಲಿ ಸರ್ಕಾರ ದುಡ್ಡು ಹೋಗಿ ಇನ್ಯಾರು ವೈಯಕ್ತಿಕವಾಗಿ ಏನಾರ ಮಾಡ್ತಾರ ಅಂದಾಗ ಒಂದ್ ಸ್ವಲ್ಪ ಎಂಟಿಬಿ ಬಿ ಕಡೆ ಪಾಪ ಅನ್ಸುತ್ತೆ ಈ ಗ್ರೌಂಡ್ ಲೆಕ್ಕಾಚಾರ ನಡೀತಾ ಇರದೆ ಶರತ್ ಬಚ್ಚೇ ಗೌಡ ಗುಡ್ ಲೀಡರ್ ಯಂಗ್ ಲೀಡರ್ ಆದ್ರೆ ಶರತ್ ಬಚ್ಚೇ ಗೌಡ ವಯಸ್ಸಾದಂತ ಎಂಟಿಬಿ ಬಿ ನಾಗರಾಜ್ ಜೊತೆ ನಡ್ಕತಾರ ರೀತಿ ಇದೆಯಲ್ಲ ಅದ್ರ ಬಗ್ಗೆ ಒಂದಷ್ಟು ಆಕ್ಷೇಪರ್ಗೆ ಕಾಂಗ್ರೆಸ್ ಓಟರ್ ಅಣ್ಣ ಸೂಪರ್ ಅಣ್ಣ ಅಂತಿರ್ತಾರೆ ಈ ಕಡೆ ಶರತ್ ಎಂ ಟಿ ಬಿ ನಾಗರಾಜ್ ಆ ಜೋಶು ಜೋಶು ಅನ್ಸಿಲ್ಲ ಅನ್ಸುತ್ತೆ ಕಾಂಗ್ರೆಸ್ ಅವ್ರಿಗೆ ಅವಾ ಕಟ್ ಕಟ್ಟಾಕ್ ಶರತ್ ಬೇಗೌಡರು ಅನ್ಸಿರುತ್ತೆ ಎಂಟಿ ಬಿಗೂ ಅವ್ರ ಶರತ್ ರೀತಿ ವ್ಯಂಗ್ಯವಾಗಿ ಆ ವ್ಯಂಗ್ಯವಾಗಿ ಟೀಕೆ ಮಾಡಕ್ ಸಾಧ್ಯ ಇರಬಹುದು ಆಗ್ತಾ ಇಲ್ಲ ಎಂಟಿ ಬಿ ಕೈಲಿ ಮಾಡಲ್ಲ ಅವ್ರಂಗೆ ಎಂಟಿ ಬಿ ಶರತ್ ಬಚ್ಚೇಗೌಡ ವಿರುದ್ಧ ವ್ಯಂಗ್ಯವಾಗಿ ಟೀಕೆ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಬಿಕಾಸ್ ಆಫ್ ವಯಸ್ಸಿನ ಶರತ್ ಬಚ್ಚೇಗೌಡರು ವಯಸ್ಸಾದ ಎಂಟಿಬಿ ಅನ್ನ ವ್ಯಂಗ್ಯವಾಗಿ ಇದ್ಯಲ್ಲ ಸವಾಲ್ ಹಾಕದಿದ್ಯಲ್ಲ ಅದು ಕಾಂಗ್ರೆಸ್ ಅವ್ರಿಗೆ ಖುಷಿ ಕೊಡುತ್ತೆ ಬಿಜೆಪಿ ಅವ್ರಿಗೆ ಏನ ಸೈಲೆಂಟ್ ವೋಟರ್ಸ್ ಅವ್ರಲ್ಲ ಸಾಮಾನ್ಯ ವೋಟರ್ಗಳು ಆ ವಯಸ್ಸಾದಂತ ಎಂ ಟಿ ಈ ಶರತ್ ಈ ಬಿದ ಟೀಕೆ ಮಾಡ್ತಾರಲ್ಲ ಗೋಳು ಇಕ್ಕರ್ಲ ಅಂತ ಅವ್ರಿಗೆ ಸೈಲೆಂಟ್ ವೋಟರ್ಸು ಎಗನೆಸ್ಟ್ ಆಗ್ತಾರೆ ಐವತ್ತು ಜನ ಮಾತ್ರ ಒಂದು ಇಪ್ಪತ್ತೈದು ಜನ ಕಾಂಗ್ರೆಸ್ ಇಪ್ಪತ್ತೈದು ಜನ ಬಿಜೆಪಿ ಇನ್ನು ಐವತ್ತು ಜನ ಯಾವುದೇ ಪಾರ್ಟಿಗೆ ಸೀಮಿತ ಅಲ್ಲ ಆ ಐವತ್ತು ಜನ ಇವರ ವರ್ತನೆಗಳು ಇವ್ರ ಹೆಂಗ್ ನಡ್ಕತ್ತಾರೆ ಅದೆಲ್ಲವೂ ಕೌಂಟ್ ಆಗತ್ತೆ ಸಾಮಾನ್ಯ ಅನ್ಸಾಗ ಯಾ ವಯಸ್ಸಾಗಿರೋ ಮಿನಿಸ್ಟರ್ ಎಂಟಿಬಿ ಬಿ ಮೇಲೆ ಏನಪ್ಪ ಇದು ದರ್ಪ ದೌರ್ಜನ್ಯ ಈ ದಬ್ಬಾಳ ಯಾಕಂದ್ರೆ ಈ ಆರ್ಬಟ ಈ ಶೋ ಬೇಕಾ ಕೆಲವರು ಪ್ರಶ್ನೆ ಮಾಡ್ತಾರೆ ಸಾಮಾನ್ಯ ಶರತ್ ಬಚ್ಚೇಗೌಡರ ಬಾಡಿ ಲ್ಯಾಂಗ್ವೇಜು ಕಾಂಗ್ರೆಸ್ಗರಿಗೆ ಅವರ ಬೆಂಬಲಿಗರಿಗೆ ಖುಷಿ ಆಗಿರ್ಬೋದು ಸೈಲೆಂಟ್ ವೋಟರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇಂಪ್ಯಾಕ್ಟ್ ಆಗುತ್ತೆ ಏನಾದ್ರು ಶರತ್ ಬಚ್ಚೇಗೌಡ ಬಾರಿ ನಲವತ್ತೈವತ್ತು ಸಾವಿರ ನೀಡಲಿದ್ದು ಎಂಟಿ ಬಿ ಏನೋ ಸರಿ ಸಾಟಿ ಅಲ್ವೇ ಅಲ್ಲ ಅನ್ನೋದಾಗಿದ್ರೆ ಹೌದು ಆದ್ರೆ ಎಂ ಬಿ ಸರ್ಕಾರ ತಾನು ಅಧಿಕಾರದ ಖಜಾನೆ ಅಂತರದ್ದು ಬೇರೆ ಅಲ್ಲದೆ ವೈಯಕ್ತಿಕವಾಗಿ ಮಾಡಿರೋ ದಾನ ಧರ್ಮ ಕೆಲಸ ಕಾರ್ಯಗಳು ಅವ್ರನ್ನ ಕಾಪಾಡ್ತಿದೆ ಅವ್ರಿಗೆ ಒಂದು ಇದೆ ಈಗ ಬೈರಕ್ಷನ್ ಶರತ್ ಕೂಡ ಗುಡ್ ಲೀಡರ್ ಭವಿಷ್ಯ ಇದೆ ಆದ್ರೆ ಎದುರಾಳಿಯನ್ನ ಎದುರಾಳಿ ತನ್ನ ಸರಿಸಮನಾದ ವಯಸ್ಸಾದ್ರೆ ಆ ತೋಳೇರ್ಸಲ್ ಅರ್ಥ ಇದೆ ಹ್ಮ್ ಎದುರಾಳಿ ಸೇಮ್ ಏಜ್ ಆಗಿದ್ರೆ ನಿತಿನ್ ಜೊತೆ ಶರತ್ ಬಚ್ಚೇಗೌಡರ ವರ್ತನೆ ಆದ್ರೆ ರೈಟ್ ಟಿ ಬಿ ಜೊತೆಗಿನ ಈ ವರ್ತನೆ ಇದೆಯಲ್ಲ ಹೇ ಒಬ್ಬುಟ್ರಾ ಓಡೋಬಿಟ್ರಾ ನಾವೆಲ್ಲ ಅವಲ್ಲ ಸೈಲೆಂಟ್ಲಿ ಶರತ್ ಗೌಡ ಬಾಡಿ ಲ್ಯಾಂಗ್ವೇಜ್ ಕಾಂಗ್ರೆಸಿಗರಿಗೆ ಬೆಂಬಲಿಗರು ಖುಷಿ ಇರಬಹುದೇನೋ ಅದ್ರ ಹೊರತಾಗಿ ಸೈಲೆಂಟ್ ಅದು ಅಸಹ್ಯ ಅನ್ಸುತ್ತೆ ಅಸಹ್ಯ ಅನ್ಸುತ್ತೆ ಆದ ಕಾರಣ ಅನ್ನೋದೇ ಅಲ್ಲ ಶರತ್ ಭಟ್ಚೆಗೌಡ ಅಂದ್ರೆ ಲಾಸ್ಟ್ ಟೈಮ್ ಬರಿತ್ತಿ ಸುರೇಶ್ವರ್ ವೈಫ್ ಪದ್ಮಾವತಿ ಇರ್ತಿಲ್ಲ ಅಂದಿದ್ರೆ ಆ ವೋಟ್ಸ್ ಎಲ್ಲಾ ಎಂಟಿಬಿ ಗೆ ಹೋಗ್ತೀರಾ ಅಂದ್ರೆ ಅರ್ಧ ವೋಟ್ ಹೋದ್ರು ಗೆದ್ದು ಬಿಡ್ತಿದ್ರು ಅವರು ಹೋಗಿರೋದು ಸೋ ಹೀنگ ಈಗ ಏನಾಗಿದೆ ವರ್ಸಸ್ ಇಲ್ಲಿ ವರ್ಸಸ್ ಸೇ ڈیಫಿನિટಲಿ ವರ್ಸಸ್ ಕಾಂಗ್ರೆಸ್ ಇಂದ ಶರತ್ ಭಟ್ಚೆಗೌಡ ಬಟ್ ಅಲ್ಲೂ ಕೂಡ ಕಾಂಗ್ರೆಸ್ ಸಿಗ್್ರ ಅವರು ಟೀಕೆ ಮಾಡಿದ್ರಾರೆ ಯಾಕ್ ಮಾಡ್ತಾರೆ ಯಾಕ್ ಬರಬೇಕು ಅಂತ ಆಮೇಲೆ ಇನ್ನೊಂದು ಇದೆ ಈಗ ದೊಡ್ಡ ಟ್ರೆಂಡ್ ಆಗ್ತಿದೆ ಶರತ್ ಭಟ್ಚೆಗೌಡ ಅವರು ಕಾಂಗ್ರೆಸ್ ಕೆನಡ ಕೆನಾಡಾಕ್ತಿದಾರೆ ಅವ್ರ ಅಪ್ಪ ಬಿಜೆಪಿ ఎంಪಿ ಅವ್ರ ಮಾವ ಕಾಂಗ್ರೆಸ್ ಅವರ ಸೊಸಕ ಹೋಗಿದಾರೆ ಬೇರೆ ಕ್ಷೇತ್ರದಲ್ಲಿ ಅಂತ ದೊಡ್ಡ ಮಾಡಿದಷ್ಟೇ ಈಗ ಶರದ್ ಬಚ್ಚೇಗೌಡರು ಅವ್ರ ಮಗಳು ಅವ್ರ ಪತ್ನಿ ಇಬ್ರು ಕೂಡ ಪ್ರಚಾರ ಮಾಡ್ತಿದ್ದಾರೆ ನಾವು ಕಾಂಗ್ರೆಸ್ ಅಂತ ಇನ್ನೊಂದ್ ಕಸ ಅವ್ರ ಮಾವನೇ ಕಾಂಗ್ರೆಸ್ ಎನ್ ಸೋಸ್ತಾ ಇದಾರೆ ಅವರಪ್ಪ ಬಿಜೆಪಿ ಬಿಜೆಪಿ ಎಂ ಪಿ ಇವ್ ಹೆಂಗ್ ನಂಬ್ತಿರ ಇವ್ರ ಸ್ವಲ್ಪ ಶರತ್ ಟಾಕ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶರತ್ ಬಚ್ಚೇಗೌಡರಿಗೆ ಕಾಂಗ್ರೆಸ್ ಅಲ್ಲಿ ಸಣ್ಣ ವಿರೋಧ ಇದೆಯಲ್ಲ ಆತರ ಎಳ್ಳಷ್ಟು ವಿರೋಧ ಎಂಟಿ ಬಿಜೆಪಿ ಇಲ್ಲ ಆದ್ರೆ ಎಂಟಿ ಬಿ ದುಕ್ ಕೆಲವೊಂದೇನು ಅಂತಂದ್ರೆ ನನ್ ಕಾಂಗ್ರೆಸ್ ಬಿಟ್ಟು ತಪ್ಪ ಮಾಡಿದೆ ತಪ್ಪು ಮಾಡಿದೆ ನನ್ ಕಾಂಗ್ರೆಸ್ ಬಿಟ್ಟಿದ್ಕೆ ಸೋತ್ಕೆ ಅನ್ನೋದು ಒಂದು ಪಾಪ ಪ್ರಜ್ಞೆ ಇದೆಯಲ್ಲ ಅದು ಕಾಂಗ್ರೆಸ್ ಅವ್ರಿಗೂ ಅಯ್ಯಪ್ಪ ಪಾಪ ಅನ್ಸ್ಬಿಟ್ಟೈತೆ ಬಿಜೆಪಿ ಅವ್ರ ಹಂಗನ್ ನಾನು ಕಾಂಗ್ರೆಸ್ ಓಟ್ ಆಗಲ್ಲ ಶರತ್ ಬಚ್ಚೇಗೌಡ್ರ ಬೇಕಾದ್ರೆ ಬಿಜೆಪಿ ಓಟ್ ಹಾಕ್ತೀರಿ ಇಂಡಿಪೆಂಡೆಂಟ್ ಆಗಿ ಅದು ಶರತ್ ಬಚ್ಚೇಗೌಡ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕಾರಣ ಬಿಜೆಪಿ ಅವ್ರ ಕಾಂಗ್ರೆಸ್ ಸೊ ಇವೆಲ್ಲವನ್ನೂ ಕ್ಯಾಲ್ಕುಲೇಷನ್ ಬಂದಾಗ ಡೆವಲಪ್ಮೆಂಟ್ ಗಳು ನೋಡಿದಾಗ ಬಿಜೆಪಿ ಕೋಟೆಯಲ್ಲಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನಿತೀಶ್ ಪುರುಷೋತ್ತಮ್ ಅಥವಾ ನಿತೀಶ್ ಎಂ ಟಿ ಬಿಜೆಪಿ ಎಸ್ ಬಿಜೆಪಿ ಜೆ ಪಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ನೆಕ್ಸ್ಟ್ ನಾನು ಜಿನಿ ಪೌಡ್ರು ಒಂದು ನಾಲ್ಕು ವರ್ಷಗಳಿಂದ ಯೂಸ್ ಮಾಡೀನಿ ಒಳ್ಳೆಯ ಒಂದು ನ್ಯೂಟ್ರಿಷನ್ ಫುಡ್ ಇದು ಯಾಕಂದ್ರೆ ರೈತರು ಬೆಳೆದಂಥ ಎಲ್ಲ ಶಿರಿಧಾನ್ಯಗಳನ್ನು ಕೂಡಿಸಿ ಒಂದು ಮಿಲೆಟ್ ಮಾಡಿದ್ದು ಅದನ್ನು ನಾನು ಯೂಸ್ ಮಾಡೀನಿ ಯಾರಾದರೂ ಕೂಡ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡಬೇಕು ಯಾವಾಗ ಯಾಕಂದ್ರೆ ಇವತ್ತಿನ ಆಹಾರ ಪದ್ಧತಿ ಎಲ್ಲ ಹೋಗ್ಯದ ಅದಕ್ಕಿಂತ ನ್ಯೂಟ್ರಿಷನ್ ಫುಡ್ ತಗೊಳ್ಳೋದ್ರಿಂದ ನಮಗೆ ದೇಹಕ್ಕೆ ಬೇಕಾದ ಅಗತ್ಯ ಪೋಷಕಾಂಶಗಳು ಸಿಗೋದ್ರ ಜೊತೆಗೆ ನಮಗೆ ಇವತ್ತು ಏನು ಸಾಕಷ್ಟು ಸಾಂಕ್ರಾಮಿಕ ರೋಗಗಳಾಗಿವೆ ಅನೇಕ ಥರದ ಕಾಯಿಲೆಗಳಿಗೆ ಇದು ರಾಮಬಾಣ ಅಂತ ಹೇಳ್ಬೋದು ಒಳ್ಳೆಯ ಫುಡ್ ಅಂತ ನಾನು ಹೇಳಬೋದು